ರಘು ಟೈಟ್ಲ್ ಅವರ ಹೆಸರಲ್ಲೇ ಇರುವಂಥದ್ದು ತುಂಬ ಖಂಡಿಸಿದೆ. ಅವ್ರ ಬಗ್ಗೆ ಹೇಳುವಂಥದ್ದಾಗ ಪೃಥ್ವಿರಂತ ಒಂದು ವಿಚಾರ, ಆ ಹೆಸರು ಕೇಳ್ತಾ ರಾಘು ಅಂತ ಹೇಳಿದಾಗ ಅದು ಅವನ ಒರಿಜಿನಾಲಿಟಿ. ವಿಜಯ ರಾಘವೇಂದ್ರ ಅನ್ನೋದು ಇಂಡಸ್ಟ್ರಿಗೆ ಗೊತ್ತು, ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅನ್ನೋದು ಅಭಿಮಾನಿಗಳು ಎಲ್ರಿಗೂ ಗೊತ್ತು. ರಾಘು ಅನ್ನೋದು ನನ್ನಂತ ನಂಗೆ ಮಾತ್ರ ಗೊತ್ತಿರುತ್ತೆ, ಬಿಕಾಸ್ ರಾಘು ಹ್ಯಾಸ್ ಅ ವೆರಿ ಸ್ಪೆಷಲ್ ಪರ್ಫಾರ್ಮೆನ್ಸ್ ಇನ್ ಎಮ್. ಆ್ಯಕ್ಚುಲಿ ತುಂಬ ಒಳ್ಳೆ ಕಲಾವಿದ ನಮ್ಮಣ್ಣ. ಆ್ಯಸ್ ಅ ರಾಘು ಅಂತ ನೋಡಿದಾಗ ತುಂಬ ಒಳ್ಳೆ ಕಲಾವಿದ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ, ಪರ್ಫಾರ್ಮೆನ್ಸು ಎಸ್ಪೆಷಲಿ ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಕೊಟ್ಟಾಗ ಮೊದಲಿನಿಂದ ಕೊನೆವರೆಗೂ ಅದನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಅಣ್ಣ. ಸೊ ಆ ವಿಚಾರದಲ್ಲಿ ಒಂದೊಳ್ಳೆ ಪ್ರಾಜೆಕ್ಟು ರೈಟ್ ರೀತಿಲಿ ರೀಚ್ ಆದಾಗ ಅದು ಡೆಫಿನೆಟಾಗಿ ಅದ್ಭುತವೇ ಆಗುತ್ತೆ. ಸೊ ಹಾಗಾಗಿ ಈ ಟೈಟಲ್ ಬಗ್ಗೆ ನಾನು ಸ್ವಲ್ಪ ಬ್ಯಾಂಕ್ ಮಾಡ್ತೀನಿ, ಬಿಕಾಸ್ ಏನೋ ಒಂದು ಅಟ್ರಾಕ್ಷನ್ ಇದೆ, ಏನೋ ಒಂದು ಕನೆಕ್ಷನ್ ಇದೆ ಟೈಟ್ಲಲ್ಲಿ, ಒಂದು ವೈಬ್ರೇಷನ್ ಇದೆ ಮೋರ್ ದನ್ ಎನಿಥಿಂಗ್. ನಮ್ಮಣ್ಣ ಚೆನ್ನಾಗಿ ಕಾಣಿಸ್ತಾನೆ, ಒಂಥರ ಆ್ಯಕ್ಷನ್ ಲುಕ್ಕು, ಏನೋ ಒಂಥರ ಆ್ಯಕ್ಷನ್ ಫಿಲಮ್ ಬೇರೆ ಇದು. ಆಮೇಲೆ ಇನ್ನೊಂದಷ್ಟು ಏನೇನೋ ಹೇಳಿದ್ರು ಸೀಕ್ರೆಟು, ಭಾಳ ಚೆನ್ನಾಗಿದೆ ಕೇಳೋಕ್ಕೆ, ಬಟ್ ಇದನ್ನು ಹೇಳ್ಬೇಡ ಅಂತ ಹೇಳ್ಬಿಟ್ರು ಸೊ ನಾನು ಹೇಳೋಕ್ಕಿಲ್ಲ ಅದನ್ನು. ಸೊ ನಮ್ಮ ಅಣ್ಣಂಗೆ ಒಳ್ಳೇದಾಗಲಿ, ನಿರ್ಮಾಪಕರು ನಿರ್ದೇಶಕರು ಎಲ್ರಿಗೂ ಒಳ್ಳೇದಾಗಲಿ, ಫಿಲಮ್ ಹಿಟ್ ಆಗಲಿ, ಅಭಿಮಾನಿಗಳು ಈ ಸಿನಿಮಾನ ನೋಡಲಿ ಅಂತ ಕೇಳ್ತೀನಿ. ದಟ್ಸ್ ಬಟ್ ಥ್ಯಾಂಕ್ ಯು ಮಂತು, ನಾನು ಹೊರಡ್ತೀನಿ, ನೀವು ಕ್ಯಾರಿ ಆನ್ ಮಾಡ್ಕೊಳ್ಳಿ, ನಾನು ಹೊರಡ್ತೀನಿ.